ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಮೇಡಮ್, ನಾವು ನಿಮ್ಮ ಹತ್ರ ಟ್ರೀಟ್ಮೆಂಟ್ನ ತೆಗೆದುಕೊಂಡಿದ್ವು. ಈ ಕೈಮದ್ದಿನ ವಿಷಯವಾಗಿ ಟ್ರೀಟ್ಮೆಂಟ್ನ ತೆಗೆದುಕೊಂಡ ನಂತರ ನನಗೆ 2 ವರ್ಷದಿಂದ ಕಾಡ್ತಕ್ಕಂತಹ ಒಂದು ಗಂಟು ಸಂಪೂರ್ಣವಾಗಿ ನಿವಾರಣೆ ಆಗಿದೆ. ಆ ಗಂಟು ಕೈಮದ್ದಿಂದನೇ ಬಂತ ಅಥವಾ ಬೇರೆಯ ಪ್ರಕಾರವಾಗಿ ಅದು ಗಂಟಾಗಿತ್ತಾ, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ನೋಡಿ, ಇದು ಕೈಮದ್ದಿನಿಂದನೇ ಆಗಿರಬಹುದು ಅಥವಾ ಬೇರೆಯ ಒಂದು ವಿಷಯದಿಂದನೂ ಕೂಡ ಆಗಿರಬಹುದು. ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ, ಕೈಮದ್ದು ಬಿದ್ದಾಗ ನರನಾಡಿಗಳೆಲ್ಲ ಬ್ಲಾಕ್ ಆಗುತ್ತೆ, ಅಂಗಾಂಗಗಳೆಲ್ಲ ವೀಕ್ ಆಗುವಂಥ ಚಾನ್ಸಸ್ ಇರುತ್ತೆ. ನೀವೇನೇ ಫುಡ್ ತಗೊಂಡ್ರೂ ಕೂಡ ಅದು ಕಂಪ್ಲೀಟಾಗಿ ಏನು ಡೈಜೆಷನ್ ನೀಟಾಗೆಲ್ಲ ಆಗ್ತಾ ಇರೋದಿಲ್ಲ. ಮಾನಸಿಕ ದೈಹಿಕ ಅನಾರೋಗ್ಯ ಪೀಡಿತ ಆಗ್ತಾನೆ ಮನುಷ್ಯ. ಇಂತಹ ಒಂದು ಸಂದರ್ಭದಲ್ಲಿ ಈ ಗಂಟು ಕೆಲವೊಬ್ಬೊಬ್ಬರಿಗೆ ಆಗುತ್ತೆ, ಅಥವಾ ಅವರಲ್ಲಿ ಏನಾದರೂ ಈ ಕೈಮದ್ದಂತಲೇ ಹೇಳೋದಕ್ಕೆ ಆಗಲ್ಲ, ಬೇರೆ ರೀತಿಯ ಸಮಸ್ಯೆಯಿಂದನೂ ಕೂಡ ಏನಾದರೂ ಗಂಟಾಗಿರ್ಬೋದು. ಈಗ ನಾನು ಚೆಕ್ ಮಾಡಿದಾಗ ಇದು ಕೈಮದ್ದಿನಿಂದನೇ ಗಂಟಾಗಿರೋದು ಅಂತೇಳಿ ನನಗೆ ಗೊತ್ತಾಯಿತು. ಗೊತ್ತಾಗಿದ್ದು ಆದಮೇಲೆ ನಿಮಗೆ ನಾನು ಒಂದು ಮೆಥಡನ್ನು ಹೇಳಿಕೊಟ್ಟೆ, ಅದನ್ನ ಈಗ ವಿಡಿಯೋ ಮುಖಾಂತರವಾಗಿಯೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗಾದ್ರೂ ಅಕಸ್ಮಾತ್ ಗಂಟಾಗಿತ್ತು ಅಂತ ಅಂದರೆ, ಈ ಅರಿಶಿನ ಕೊಂಬಿರುತ್ತಲ್ಲ, ಬೇವಿನ ಎಣ್ಣೆಯನ್ನು ಹಚ್ಚಬೇಕು, ಅದರಲ್ಲೇ ಇರ್ತಕ್ಕಂಥ ಅದನ್ನು ದೀಪ ಮಾಡ್ಕೋಬೇಕು. ಬೇವಿನ ಎಣ್ಣೆ ನಾವೀಗ ಮಾಮೂಲಿ ದೇವರ ಮನೆಯಲ್ಲೆಲ್ಲ ನಾವು ಹಚ್ತೀವಲ್ಲ ದೀಪನ, ಅದೇ ಪ್ರಕಾರವಾಗಿಯೇ ಬೇವಿನ ಎಣ್ಣೆಯ ದೀಪವನ್ನು ಹಚ್ಚಬೇಕು. ಹಚ್ಚಿದ ನಂತರ ಇದು ಮುಂಭಾಗ ಇದೆಯಲ್ಲ, ಇದಿಷ್ಟು ಕಂಪ್ಲೀಟಾಗಿ ಸುಡಬೇಕಾಗುತ್ತೆ. ಸುಟ್ಟು ನೀಟಾಗೆಲ್ಲ ತೇಯಬೇಕು. ತೇದಿದ ಆದಮೇಲೆ ಅದು ಲೇಪನ ಮಾಡ್ಕೊಳ್ತಿರಲ್ಲ, ಮತ್ತು ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡಬೇಕು. ಇದು ಸುಟ್ಟಿರ್ತಿರಲ್ಲ, ಅದು ಬೂದಿ ಬಂದಿರುತ್ತೆ, ಲೇಪನ ಮಾಡ್ಕೋಬೇಕು. ಲೇಪನವನ್ನು ಮಾಡ್ಕೊಂಡಿದ್ದ ಆದಮೇಲೆ ಈ ಭಾಗದಲ್ಲಿ ಫಸ್ಟು ಹಣೆಗೆ ಇಟ್ಕೋಬೇಕು. ಆ ಲೇಪನವನ್ನು ಇಟ್ಕೊಂಡಿದ್ದಾದಮೇಲೆ ನಿಮಗೆ ಯಾವ ಭಾಗದಲ್ಲಿ ಗಂಟಾಗಿದೆಯೋ ಆ ಗಂಟಿಗೆ ಈ ಲೇಪನವನ್ನು ಹಚ್ಚಬೇಕು. ಫಸ್ಟು ಹಣೆಗಿಟ್ಕೋಬೇಕು. ಹಣೆಗಿಟ್ಕೊಂಡಿದ ನಂತರ ನೀವು ಗಂಟಿಗೆ ಹಚ್ಚಬೇಕಾಗುತ್ತೆ, ಸುಬ್ರಹ್ಮಣ್ಯ ಸ್ವಾಮಿಯ ಹೆಸರು ಹೇಳ್ಕೊಂತ. ಹಾಗೆ ಜೊತೆಯಲ್ಲಿ ನೀವೇನಾದರೂ ಒಂದು ಹರಕೆನ ಮಾಡ್ಕೋಬೋದು. ನಾವು ಬಂದು ಪೂಜೆ ಸಲ್ಲಿಸ್ತೀವಿ ಅಂತನೋ, ಊಟ ಸೇವೆ ಮಾಡ್ತೀನಿ ಅಂತನೋ, ಇಲ್ಲ ಕಾಣಿಕೆ ಕಳಿಸ್ತೀನಿ ಅಂತಲೇ ಏನಾದರೂ ಒಂದು ಹರಕೆ ಮಾಡ್ಕೋಬೋದು. ಸುಬ್ರಹ್ಮಣ್ಯ ಸ್ವಾಮಿ ಹೆಸರು ಹೇಳ್ಕೊತಾನೆ. ನೀವು ಆ ಗಂಟಿನ ಮೇಲೆ ಈಗ ನಾವೇನು ಅರಿಶಿನ ಕೊಂಬನ್ನ ಸುಟ್ಟುಬಿಟ್ಟು ಬಂದಿರತಕ್ಕಂಥ ಲೇಪನವನ್ನು ಹಚ್ಕೊಳ್ತೀವಲ್ಲ, ಹಚ್ಕೋಬೇಕಾದ್ರೆ ಸ್ವಾಮಿ ಹೆಸರು ಹೇಳಿ ನಾವು ಪ್ರೇಯರ್ ಮಾಡಿ ಹಚ್ಕೋಬೋದು. ಸಾಮಾನ್ಯವಾಗಿ ಬೇರೆ ರೀತಿಯಾಗಿರ್ತಕ್ಕಂಥ ಗಂಟಿಗೂ ಕೂಡ ನೀವು ಇದನ್ನು ಪ್ರಯತ್ನ ಪಡ್ಬೋದು. ಕೈಮದ್ದಿನಿಂದ ಉಂಟಾಗಿರ್ತಕ್ಕಂತಹ ಗಂಟಿಗೂ ಕೂಡ ಇದನ್ನು ಈ ರೀತಿ ನೀವು ಹಚ್ಕೊಳ್ಳೋದ್ರಿಂದ ಆ ಗಂಟು ನಿವಾರಣೆ ಆಗುತ್ತೆ. ನೋಡಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಅಷ್ಟದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.